ಮಾಡ್ಬೇಕು ಹೋಗೋದು ಡಿಸೈಡ್ ಆಗಿದೆಯಮ್ಮ. ಲಗೇಜ್ ಪ್ಯಾಕ್ ಮಾಡ್ಕೋಬೇಕು. ನಾನು ಹೋಗ್ತಾ ಇರೋದು ಲಾಯರ್ ಅಸೋಸಿಯೇಷನ್ ಮೀಟಿಂಗ್ ಅಮ್ಮ, ನಾನು ಒಬ್ಬನೇ ಹೋಗ್ಬೇಕು. ನೀವು ಲಾಯರ್ ಆದ್ರೆ ನನ್ಗೆ ಹೆಂಡತಿ, ನನ್ಗೆ ಕಾನೂನು ಹೇಳ್ಕೊಡ್ಬೇಡಿ. ಅಯ್ಯಾ ನೋಡಮ್ಮ, ಅಲ್ಲಿಗೆ ಹೆಂಡತಿ ಅಕ್ಕ ತಂಗಿ ಯಾರನ್ನೂ ಕರ್ಕೊಂಡು ಹೋಗೋಗಿಲ್ಲ. ನನ್ ಗೇಟ್ ವೇ ಆಫ್ ಇಂಡಿಯಾ, ತಾಜ್ ಹೋಟೆಲ್, ಒಬೆರಾಯ್ ಹೋಟೆಲ್ ಏನು ನೋಡಿಲ್ಲ ಗೊತ್ತಾ? ಅವೆಲ್ಲ ಅಲ್ಲೇ ಇರ್ತಮ್ಮ, ಫೋಟೋ ತಂದು ಕೊಡ್ತೀನಿ ನೋಡ್ತಾ ಮನೇಲಿ ಕೂತ್ಕೋ. ನೀವು ಅಷ್ಟೇ ಮೀಟಿಂಗ್ ಫೋಟೋ ನೋಡ್ತಾ ಮನೇಲೆ ಕೂತ್ಕೊಳ್ಳಿ. ಇವ್ಳಿಗೆ ಯಾವ ತರ ಹೇಳಪ್ಪ? ನೋಡಮ್ಮ ಅಲ್ಲಿ ತುಂಬಾ ಟೆನ್ಷನ್ ಇದೆ ಅಂತೆ, ಟೆರರಿಸ್ಟ್ ಗಳು ಬರ್ತಾರಂತೆ. ಹೌದಮ್ಮ, ಬಂದು ಒಡವೆ ತಾಳಿ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಬಟ್ಟೆನೆಲ್ಲ ಬ್ಯಾಗ್ ತುಂಬಿಡು, ಮಿಕ್ಕಿದ್ದೆಲ್ಲ ನಾಳೆ ನೋಡ್ಕೊತೀನಿ, ಈಗ ಟಿಕೆಟ್ ತಗೊಂಡ್ಬರ್ತೀನಿ. ಹೇಳ್ರಿ ಹೇಳಿ, ನಮ್ಮ ಪುಟ್ಲ ರೀ ಬಾಂಬೆ ಹೊರಟಿದ್ದಾರೆ. ಬಾಂಬೆ ಅಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆ, ಹೋಗ್ಬೇಕು ಅಂತಿದ್ದ. ಏನ್ ಹೋಗ್ಲೇಬೇಕಂತ? ಹೌದು ರೀ, ತುಂಬಾ ಮುಖ್ಯವಾದ ಮೀಟಿಂಗ್ ಅಂತೆ. ಹೋಗ್ಲಿ ಬಿಡ್ರಿ, ಅವ್ನು ಬರೋವರೆಗೂ ನೀವು ಮೃತ್ಯುಂಜಯ ಜಪ ಮಾಡ್ತಾ ಇರಿ. ಹೌದು, ಟೆರರಿಸ್ಟ್ ಗಳು ಬಾಂಬೆ ಒಂದು ಹೋಟೆಲ್ ಬಂದು ಸೇರ್ಕೊಂಡಿದಾರಂತೆ. ಪುಟ್ಲೇ ಹೋಗ್ತಾರೆ ಅದೇ ಹೋಟ್ಲಿಗೆ. ಅವ್ರಿರೋ ತಿನ್ನಿಟ್ಕೊಂಡು ನೆಮ್ಮದಿಯಾಗಿದ್ರಿ, ನಿಮ್ಗೆ ಈ ಸ್ಥಿತಿ ಬರಬಾರ್ದಾಗಿತ್ತು. ಹೇ ಪರಮ, ಹೋಟ್ಲು ಬುಕ್ ಆಯ್ತು, ಟಿಕೆಟ್ ರಿಸರ್ವೇಶನ್ ಆಯ್ತು, ಎಲ್ಲ ಆನ್ಲೈನ್. ಆನ್ಲೈನ್ ಅಲ್ಲಿ ಪ್ರಾಣ ಹೋಗಿದ್ರೆ ಸಾಕು, ಕರ್ತವ್ಯ ಮುಖ್ಯ ಅಪ್ಪ. ಭಾವ ನಾನು ಬಾಂಬೆ ನೋಡ್ಬೇಕು, ನನ್ನನ್ನು ಕರ್ಕೊಂಡು ಹೋಗ್ತೀರಾ? ಬಂದ್ರೆ ಕರ್ಕೊಂಡು ಹೋಗ್ತೀರಮ್ಮ. ಬೇಡ ಹೋಗು, ಏನಿಲ್ಲ ಅಂದ್ರೆ ಕೋಣಕೊಂಡೆ ಕ್ಲೈಂಟ್ ಇಲ್ವಾ? ತಗೊಳ್ಳಿ ಸೋಪು, ಕೋಂಬು, ಟವಲ್. ಥ್ಯಾಂಕ್ ಯು. ಅಯ್ಯೋ, ಈ ಶರ್ಟ್ ಇಲ್ಲೇ ಬಿಟ್ಟಿದ್ದೀರಲ್ಲ. ಓಹೋ, ನಾದಿ ಸೇವೆ ಜೋರಾಗೈತಿ, ನಿಮ್ಗೆ ಯಾಕೆ ಬೇಕ್ರಿ ಹೆಂಡತಿ? ಏ ಪಡವಲ್ಕ, ನಮ್ಮ ಮನೆ ವಿಷಯ ನಿನ್ಗೆ ಯಾಕ? ಒಂದು ಕೆಲಸ ಮಾಡ್ರಿ, ವೈಶಾಲಿ ಅವ್ರನ್ನ ಟೂರ್ ಕರ್ಕೊಂಡೋರಿ, ಬೇಗ ಅವ್ರನ್ನ ಇಲ್ಲೇ ಬಿಟ್ಟವ್ರು, ನಾನು ನೋಡ್ಕೊಂತೀನಿ. ಅವಳ ಜೊತೆ ಮಾತಾಡ್ತಾ ಇಲ್ವಾ? ಗಂಡಂದ್ರ ಕಷ್ಟ ಏನು ಅಂತ ಹೆಂಡತಿಗೆ ಎಲ್ಲ ಅರ್ಥ ಆಗ್ಬೇಕು. ನಾನು ಮೀಟಿಂಗ್ ಅಟೆಂಡ್ ಮಾಡ್ಲೇಬೇಕು, ಬರಲಮ್ಮ. ಇವಾಗ ನನಗೂ ಬಾಂಬೆ ನೋಡ್ಬೇಕು ಅನ್ನೋ ಆಸೆ. ನೋಡಮ್ಮ, ನೀನು ಚೆನ್ನಾಗಿದ್ಯಾ? ಚಿಕ್ಕ ವಯಸ್ಸು, ರೇಡಿಯೋ ಜಾಕಿ ಕೆಲಸ ಕಲ್ತಿದ್ಯಾ? ಆ ಕೆಲಸನ ಅಲ್ಲಿ ಹುಡುಕ್ತೀನಿ, ಸಿಕ್ಕರೆ ಎಲ್ಲ ಸೆಟ್ಲ್ ಆಗ್ಬಿಡು. ಥ್ಯಾಂಕ್ಸ್ ಭಾವ. ನಿಮ್ಮ ಅಕ್ಕನಿಗೂ ಹೇಳು, ಇಲ್ಲ ಅಂದ್ರೆ ಬಿಟ್ಟಾಕು. ಜೋಪಾನ, ನನ್ನ ಇಷ್ಟೊಂದು ಕಂಡ ಮಾಡ್ತೀರಾ? ಮಾಡ್ತೀನಿ ರೀ. ಮೀಟಿಂಗ್ ಚೆನ್ನಾಗಾಯ್ತು, ಒಳ್ಳೆ ಮಜಾ ಸಿಗ್ತದೆ ಅಂತ ಕೂಟ್ಲರಿ ನಂಗೆ ಎರಡ್ ಸಲ ಫೋನ್ ಮಾಡಿದ್ದ. ಹಲೋ, ಬ್ರೇಕ್ಫಾಸ್ಟ್ ಏನು? ಹೌದಾ, ತಿನ್ನಿ ತಿನ್ನಿ. ಒಂದಿನೂ ಮಿಸ್ ಮಾಡದೆ ನನಗೆ ಫೋನ್ ಮಾಡ್ತೀರಲ್ಲ, ನನಗೆ ಅಷ್ಟೇ ಸಂತೋಷ ಭಾವ. ಇನ್ನು ಆನ್ಲೈನ್ ನಾ ಚೆನ್ನಾಗಿದ್ದೀನಿ ಭಾವ. ಇಲ್ಲಿ ರೇಡಿಯೋ ಸ್ಟೇಷನ್ಗೆ ಇಂಟರ್ವ್ಯೂಗೆ ಹೋಗಿದ್ದೆ. ನೀವು ಬಾಂಬೆನ ವಿಚಾರಿಸ್ತೀನಿ ಅಂದಿದ್ರಲ್ಲ, ಏನಾಯ್ತು? ಹೌದಾ, ಥ್ಯಾಂಕ್ ಯು. ಒಂದೇ ಒಂದು ಫೋನ್ ಮಾಡ್ಬಾರ್ದೇನು? ಥ್ಯಾಂಕ್ಸ್ ಭಾವ. ಇಲ್ಲೇ ಇದ್ದಾರೆ. ನನ್ಗ ಇಲ್ಲ, ಪರ್ಮು ಅಂಕಲ್ಗೆ. ಪುಟ್ಲರಿ, ಹಾ ಚೆನ್ನಾಗಿದ್ದೀನಾ? ಏ ಬಾಂಬೆ ಹೋದ್ಮೇಲೆ ನಾವು ಮರ್ತೇ ಬಿಟ್ಟಿಲ್ಲ. ಬೇಗ ಬಂದ್ಬಿಡ, ಬೇಗ ಬಂದ್ಬಿಡ. ಅಯ್ಯೋ ಕೊಟ್ಟೆಪ್ಪ, ಕೊಟ್ಟೆ ಕೊಟ್ಟೆ. ಇಲ್ಲ ರೀ ಸುಬ್ಬನ್ಗೆ. ಹಲೋ ಗುಂಡನವ್ರೆ, ಹೇಗಿದ್ದೀರಿ? ಟೆರರಿಸ್ಟ್ ಕೈ ಸಿಕ್ಕೊಂಡು ಸಾಯ್ಬಾಡ್ರಿ ಮತ್ತೆ, ಯಾಕಂದ್ರೆ ನಾಳೆ ನೀವು ನನ್ನ ಕಾಲು ತೊಳೆದು ಕನ್ಯಾದಾನ ಮಾಡ್ಬೇಕು. ನೀವು ವೈಶಾಲಿಯವ್ರು ಇಲ್ಲೇದಾರ ಕೊಡ್ಲೇನ್ರಿ? ಫೋನ್ ಬಿಸಿ ಆಗಿದ್ದಿ ಬೇಡ ಅಂದ್ರಿ, ಹಾಕ್ಬಿಡ್ರಿ. ಪಿನ್ನು, ಇಷ್ಟು ದಿನ ಎಲ್ರಿಗೂ ಪಿನ್ ಇಟ್ಟು ನೀವು ಮಜಾ ತಗೊಳ್ತಿದ್ರಿ, ಪಾಪ ದೇವ್ರು ಇವತ್ತು ನಿಮ್ಗೆ ದಬ್ಳ ಇಟ್ಬಿಟ್ಟ. ಅಕ್ಕ ನಾಳೆ ಮಧ್ಯಾಹ್ನ ಬಾವ ಬಂದ್ಬಿಡ್ತಾರ ಕಣೆ. ಬರ್ಲಿ, ಏನಂತೆ, ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಬೇಕು, ಹಾರ ತಗೊಂಡ್ಬರ್ತೀನಿ. ಕೊಡ ಮೊಬೈಲ್. ಪಿನ್ನು, ನಿಮ್ ಕತೆ ಮುಗಿತೀರಿ, ಹೋಗಿ ಆಶ್ರಮ ಸೇರ್ಕೊಳ್ರಿ. ನಾನಾಗ ಆಶ್ರಮ ಸೇರ್ಕೊಳ್ಳಿ, ಅವ್ರು ಬರ್ಲಿ, ಅವ್ರನ್ನ ಆಶ್ರಮ ಸೇರಿಸ್ತೀನಿ. ಹಲೋ, ಹಾ ಹೇಳಿ. ಹಾ ಹೌದು, ಇಂಟರ್ವ್ಯೂ ಆಗಿದೆ, ಇನ್ನ ರಿಸಲ್ಟ್ ಬಂದಿಲ್ಲ. ಕಿರು ಫೋನ್ ಮಾಡ್ತೀರಾ? ನಿಮ್ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್.
ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನ್ ಪುಟ್ಟ, ಇದ್ ನಿಮ್ದು ತಾನೆ? ಹೌದು. ಥ್ಯಾಂಕ್ಸ್ ಚಿನ್ನ. ಅದೇನದು ತಲೆ ಮೇಲೆ ದಬ್ಬಾಕೊಂಡಿರೋದು? ಇದು ಹೆಡ್ ಫೋನ್. ನಾನು ರೇಡಿಯೋ ಜಾಕಿ ಆಗ್ಬೇಕು ಅನ್ಕೊಂಡಿದ್ದೀನಿ, ಅದಕ್ಕೆ ಈಗಿಂದಾನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಿಮ್ನ ನೋಡಿದ್ರೆ ನಮ್ ದೊಡ್ಡಕ್ಕ ನೆನ್ಪಾಗ್ತಾಳೆ. ಎಲ್ಲಿದ್ದಾರೆ ಅವ್ರು? ಅವಳು ಸತ್ತೋಗ್ಬಿಟ್ಟಿದ್ದಾಳೆ. ಹೌದಾ? ಸರಿ ಪುಟ್ಟ, ನಾನು ಇನ್ ಬರ್ತೀನಿ. ಅಕ್ಕ, ನಿಮ್ ಜೊತೆ ಮಾತಾಡ್ಬೇಕು ಅನ್ನಿಸ್ರೆ ನಾನ್ ನಿಮ್ಗೆ ಫೋನ್ ಮಾಡ್ತೀನಿ. ನಿಮ್ ನಂಬರ್ ಕೊಡಿ. ಒಂದ್ ನಿಮಿಷ ಪುಟ್ಟ. ಇದು ನನ್ನ ಫೋಟೋ, ಇದ್ರಲ್ಲಿ ನನ್ನ ನಂಬರ್ ಇದೆ. ನೀನು ಯಾವಾಗ ಬೇಕು ಅವಾಗ ಫೋನ್ ಮಾಡು. ಥ್ಯಾಂಕ್ ಯು ಅಲ್ಲ. ಬಾಯ್ ಬಾಯ್. ಇಲ್ವಲ್ವಾ ನಮ್ಮ ಭಾವನ್ಗೆ ಪಿನ್ನು ಹಾರ ಬಂದಾಗಿದೆ. ಗುಂಡ ನಂಬರ್ ಅದೊಂದು ಬಾಕಿ. ಯಾವ್ದೋ ಊರ್ ಹೋಗಿದ್ದಾರೆ, ವಾಪಸ್ ಮನೆಗೆ ಬರ್ತಾ ಇದ್ದಾರೆ. ಅದಕ್ಕೆ ಯಾಕೆ ಇಷ್ಟೊಂದು ಸಡಗರ ಸಂಭ್ರಮ? ಅಲ್ರಿ, ಮುಂಬೈಯಲ್ಲಿ ಕಾನ್ಫರೆನ್ಸ್ ಮುಗಿಸ್ಕೊಂಡು ಜಯಶಾಲಿಯಾಗಿ ಬರ್ತಾ ಇದ್ದಾನೆ. ಸಿಂಗಾರ ಮಾಡಿಕೊಂಡು ಸಡಗರದಿಂದ ಕೆಂಪು ಗುಲಾಬಿ ತರ ಸ್ವಾಗತ ಮಾಡೋದ್ ಬಿಟ್ಟು ಬೆಂಕಿಯಲ್ಲಿ ಆಡಿದ ಹೂತರ ನಿಂತಿದ್ದೀರಲ್ರಿ. ಒಂದು ಕತೆ, ಒಂದು ಚರಿತ್ರೆ, ಒಂದು ಪುರಾಣ. ಬಾಂಬೆಗೆ ಹೋಗಿರೋದೇ ಈ ಮುಖ ಮರೆಯಕ್ಕೆ. ಇನ್ನಲ್ಲೂ ಇದೇ ಮುಖ ನೆನಪಿಸ್ಕೊಂಡ್ರೆ ಹೋಗಿದ್ದ ಕೆಲಸದಲ್ಲಿ ಸಫಲತೆ ಸಿಗುತ್ತೆ. ನಾನು ಯಾರು ಅಂತ ಗೊತ್ತಾಗಲ್ಲ. ನಾವು ಪಡಬೇಕ ನಮ್ಮೂರಿಗೆ ನಮ್ಮ ಮನೆಗೆ ಸ್ವಾಗತ. ಪರಮ, ಇನ್ನೂ ಮುಖ ಸೈಡಿಗೆ ಇದೆ, ನೆಟ್ ಆಗಿಲ್ವಾ? ಭಾವ, ಬಾಂಬೆಯಿಂದ ನಮ್ಗೆ ಏನ್ ಗಿಫ್ಟ್ ತಂದಿದ್ದೀರಾ? ಈ ಬ್ಯಾಗ್ ಅಲ್ಲಿ ಇರೋದೆಲ್ಲ ಗಿಫ್ಟ್ ಅಮ್ಮ. ಇದು ನಿನಗೆ ದೂರದಿಂದಲೇ ಕೊಡಿ. ಪರಮ ತಗೊಳ. ಎಲ್ಲಾರ್ಗು ಗಿಫ್ಟ್ ತಂದಿದಾರಲ್ಲ, ನನ್ಗೆ ತಂದಿದಾರೆ ಕೇಳೋ ಸುಪ್ಪ. ನಾ ಕೇಳಂಗಿಲ್ರಿಪ್ಪ, ಆಮೇಲೆ ನನಗೆ ಕೊಟ್ಟಿದ್ದ ಗಿಫ್ಟ್ ನಚ್ಚಿತ್ತು ನಿಮ್ಗೆ ಕೊಡ್ತಾರೆ. ಎಲ್ಲರಿಗೂ ಗಿಫ್ಟ್ ತನಿಜ. ಅವ್ರು ಯಾಕೆ ತರಲಿಲ್ಲ? ನನ್ನ ಹೆಂಡತಿ ಕರೆದೇ ಇರ್ತೀನಿ. ನಾ ಹಿಡ್ಕೊಳ. ನೋಡಮ್ಮ, ನಿನಗೋಸ್ಕರ ಬಾಂಬೆಯಿಂದ ಒಂದು ದೊಡ್ಡ ಪಿನ್ನಿನ ಗೊಂಚಲು. ಪುಟ್ಲರಿ, ತುಂಬಾ ಒಳ್ಳೆ ಗಿಫ್ಟ್ ತನಿಜ. ಇದು ಗಿರಿಜಾ ಮಿಸ್ ಹಾಕೋಣ. ಯಾರು ಬಿಟ್ರು ಚೆನ್ನಾಗಿ ಕಾಣತ್ತೆ? ಬಂದ್ರೆ ಬಿಟ್ಟು ನೋಡ್ಲಿ. ಗಂಡಸ ತರ ಆಡ ಮಾತ್ರಕ್ಕೆ ಮೀಸ ಬರಲ್ವಾ? ಭಾವ, ಈ ಮೀಸ ನಿಮ್ಗೆ ಚೆನ್ನಾಗಿ ಒಪ್ಪುತ್ತೆ, ಇದನ್ನ ತೆಗಿಬೇಡಿ. ಇಷ್ಟೆಲ್ಲ ನೀನ್ ಹೇಳದ್ ಮೇಲೆ ಕಷ್ಟಪಟ್ಟು ಬೆಳೆಸಿರೋ ಮೀಸನ ತೆಗಿತೀನಿ ಅನ್ನ. ನಿಜವಾಗ್ಲೂ ನನ್ ಮೇಲ್ ಪ್ರೀತಿ ಇದ್ರೆ ಯಾವ್ದೇ ಕಾರಣಕ್ಕೂ ಈ ಮೀಸನ ತೆಗಿಬಾರ್ದು. ಖಂಡಿತವಾಗ್ಲೂ ತೆಗಿಯಲ್ಲ. ನಾನ್ ತೆಗಿಸ್ತೀನಿ. ಬೆಳಿಗ್ಗೆ ಹೋದವರು ಇನ್ನೂ ಬಂದಿಲ್ಲ. ಎಲ್ಲಿಗೆ ಹೋಗ್ತಾರೋ, ಎಲ್ಲಿಂದ ಬರ್ತಾರೋ ಒಂದೂ ಗೊತ್ತಾಗಲ್ಲ. ಅಕ್ಕ, ಒಂದ್ ತಿಂಗಳಿಂದ ಕೆಲ್ಸಗಳು ಪೆಂಡಿಂಗ್ ಇರುತ್ತೆ, ಕ್ಲೈಂಟ್ ಬಂದಿರ್ತಾರೆ, ಆಫೀಸ್ ಅಲ್ಲಿ ಲೇಟ್ ಆಗಿರುತ್ತೆ. ಆದ್ರೂ ಒಂದ್ ಫೋನ್, ಒಂದು ಮಾತು ಏನು ಬಿಡ್ದೇನೆ? ನೀನ್ ಹೀಗೆ ರೇಟ್ ಆಡ್ತಾ ಇದ್ರೆ ಭಾವ ನಿನ್ ಮಾತೇ ಆಡ್ಸಲ್ಲ. ನನಗ್ ಗೊತ್ತಿತ್ತು ಈ ಕಾಲ್ ಬಂದೇ ಬರುತ್ತೆ ಅಂತ. ಹಲೋ, ವೇದಾ ಫ್ರಮ್ ರೇಡಿಯೋ ನಾಥ. ನಿಮ್ ಫೋಟೋ ನಾನ್ ನಮ್ಮ ಅಮ್ಮಂಗ್ ತೋರಿಸ್ದೆ, ನಿಮ್ ಕಣ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅಯ್ಯೋ, ಹೌದಾ? ನನ್ ಕಣ್ ಚೆನ್ನಾಗಿದ್ಯಾ? ನೀವು ರಮ್ಯಾ ತರ ಇದ್ದೀರಾ ಅಂತಾನು ಹೇಳಿದ್ರು. ಅಯ್ಯಯ್ಯೋ, ನನ್ ರಮ್ಯಾ ತರ ಕಾಣಿಸ್ತೀನ? ಥ್ಯಾಂಕ್ ಯು. ನಿಜ ಹೇಳ್ಬೇಕು ಅಂದ್ರೆ ನನ್ಗಿಂತ ನಮ್ಮ ಅಕ್ಕನೇ ಚೆನ್ನಾಗಿದ್ದಾಳೆ. ಏನು, ನಾನೇ ಇಷ್ಟಣ? ಸರಿ, ಎದುರುಗಡೆ ಕುತ್ಕೊಂಡು ಮಾತಾಡೋಣ. ಓಕೆ, ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ನನ್ನ. ಥ್ಯಾಂಕ್ ಯು ಪೊನ್ನ. ಬಾಯ್. ಥ್ಯಾಂಕ್ ಯು ಅಕ್ಕ, ಬಾಯ್. ಚಿನ್ನ ಅಂತೆ, ರನ್ನ ಅಂತೆ, ಪೊನ್ನ ಅಂತೆ, ಅಕ್ಕನ ಮುಂದೆ ತಂಗಿ ಹೋಗ್ಲತ್ತೀರಾ? ಟ್ರ್ಯಾಕ್ ತಪ್ಪಿದ್ರೆ ಸೊಂಟ ಮುರಿದ್ಬಿಡ್ತೀನಿ. ಓ, ಏನಮ್ಮ ಅದ, ಇವತ್ ನೀನು ರಮ್ಯ ಅಂತರ ಕಾಣಿಸ್ತಾ ಇದೀಯ. ಅಯ್ಯೋ, ಥ್ಯಾಂಕ್ ಯು ಭಾವ. ಅನುಮಾನನೇ ಇಲ್ಲ, ಆಗ್ಲೇ ಫೋನ್ ಮಾಡಿರೋದು ಇವ್ರೇ. ಯಾಕಮ್ಮ ಸಿಟ್ಟು ಮಾಡ್ಕೊಂಡಿದೀಯ? ನಿನ್ನ ರಮಿಸ್ಬೇಕು ಅಂತ ನಿನಗೋಸ್ಕರ ಒಂದು ಗಿಫ್ಟ್ ತಂದಿದೀನಿ. ನನ್ನ ಹತ್ರ ನಿಮಗೆ ಕ್ಷಮೆನೆ ಇಲ್ಲ. ಅಯ್ಯೋ, ನಾನು ಬಾಂಬೆ ಹೋಗ್ಬೇಕಾದ್ರೆ ನಾನು ಸಿಟ್ಟಲ್ಲಿದ್ದೆ, ನೀನು ಸಿಟ್ಟಲ್ಲಿದ್ದೆ, ಹಾಗೇನು ಆಗೋಯ್ತು, ಮರ್ತು ಬಿಡು. ನನ್ ಕೋಪ ಕಡಿಮೆ ಆಗಲ್ಲ. ನಿಮ್ ಗಿಫ್ಟ್, ನಿಮ್ ದುಡ್ಡು, ನಿಮ್ ಹೋಗ್ಲಿಕ್ಕೆ ನನ್ಗೇನು ಬೇಕಾಗಿಲ್ಲ. ನಿನಗೋಸ್ಕರ ಏನು ಬೇಕಮ್ಮ? ತಲೆ ತಗೋದು ಕೈಯಲ್ಲಿಡ್ಲ? ತಲೆ ಬೇಡ, ಮೀಸೆ ತೆಗಿರಿ. ಬಸವಂತಿ ಲೋಕೇಶ, ಬಸವಂತಿ ಲೋಕೇಶ, ಬಸವಂತಿ ಲೋಕೇಶ. ನಾನು ಈ ಗಿರ್ಜಾ ಮೀಸೆ ತೆಗಿಬೇಕಾ? ಯಾಕೆ ಆಗಲ್ವಾ? ಸಾಧ್ಯ ಇಲ್ಲಮ್ಮ. ಯಾಕೆ ಸಾಧ್ಯ ಇಲ್ಲ? ನಿಜವಾಗ್ಲೂ ನನ್ ಮೇಲ್ ಪ್ರೀತಿ ಇದ್ರೆ ಯಾವ್ದೇ ಕಾರಣಕ್ಕೂ ಈ ಮೀಸೆನ ತೆಗಿಬಾರ್ದು.
ಬಿಡ್ತೀರಾ? ಅಯ್ಯೋ ಅಲ್ಲಮ್ಮ, ಈ ಮೀಸೆ ಒಂದು ಬಿಟ್ಟು ಏನ್ ಬೇಕಾದ್ರೂ ತೆಗಿಯೋ ತೆಗೆದು ಬಿಸಾಕ್ಬಿಟ್ಟು ಅಂತ ಈ ಮೀಸೆ ಹೀಗೆ ಬಿಡ್ತೀರಾ? ನೋಡಮ್ಮ, ಇದ್ರ ಪಾಡಿಗೆ ಇಟ್ಕೊಳತ್ತೆ, ನಿನ್ಗೆ ಏನ್ ತೊಂದ್ರೆ ಮಾಡತ್ತೆ? ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ ಈ ಮೀಸೆ ತೆಗಿರಿ. ಅಯ್ಯೋ ಅಕ್ಕ ಬೇಡ ಅಂತಾಳೆ, ತಂಗಿ ಬೇಕು ಅಂತಾಳೆ. ಒಂದ್ ಕೆಲ್ಸ ಮಾಡ್ತೀನಮ್ಮ, ಅರ್ಧ ತೆಗೆದು ಬಿಟ್ಟು ಅರ್ಧ ಇಟ್ಕೊಂಡ್ಬಿಡ್ತೀನಿ. ನಿಮ್ಗೆ ಇಷ್ಟ ಬಂದಂಗ್ ಮಾಡಿ, ಈ ಮನೇಲಿ ನನ್ ಮಾತು ನಡೀಲಿಲ್ಲ ಅಂದ್ರೆ ನಿಮ್ಗೊಂದು ಹತ್ತು ಊಟನೂ ಸಿಗಲ್ಲ. ನಿಮ್ಮ ಅಕ್ಕನ ಮದುವೆ ಆದ ಮೀಸೆ ಬಿಟ್ಟಿಲ್ವಲ್ಲಮ್ಮ, ಈಗ ಬಾಂಬೆ ಹೋದೆ, ಗಿರ್ಜಾ ಮೀಸೆ ಬಿಟ್ಟೆ, ಬೆಂಗಳೂರು ಬಂದೆ ತೆಗ್ದೆ, ಹೋಗ್ಲಿ ಬಿಟ್ಟಾಕು. ಭಾವ, ಮೀಸೆ ಇದ್ರೆ ನೀವ್ ಎಷ್ಟು ಚೆನ್ನಾಗಿ ಕಾಣಿಸ್ತೀರ ಗೊತ್ತಾ? ಇರಿ, ಪಕ್ಕದ ಮನೆಗೆ ನಾಟದವ್ರು ಬಂದಿದಾರಲ್ಲ, ಅವ್ರ ಹತ್ರ ಒಂದ್ ಮೀಸೆ ಇಸ್ಕೊಂಡ್ ಅಂಟಿಸ್ತೀನಿ. ಪಚ್ಚಬಾಳೆ, ಅಯ್ಯಯ್ಯೋ, ಮೀಸೆ ತೆಗೆದು ಬಿಟ್ಟಿದ್ಯಲ್ಲ, ಯಾಕೆ ಸೋತ್ಯಾ? ಸೋತಿದ್ದು ಕೋಟ್ರಲ್ಲಪ್ಪ ಮನೇಲಿ, ಮತ್ ಮೀಸೆ ತೆಗೆದು ಕಳ್ಸಿದಾರೆ. ಪಾಪಿಗಳು, ನನ್ನ ಮೀಸೆ ತೆಗೆದು ಗ್ಲಾಮರ್ ನೇ ಹಾಳು ಮಾಡುದು. ಪರಮೇಶ್ವರ ಅವರೇ, ಇವರು ನನ್ ಗಂಡ, ಇವ್ರಿಗೆ ಏನ್ ಇರ್ಬೇಕು ಏನ್ ಇರ್ಬಾರ್ದು ಅಂತ ನಿರ್ಧಾರ ಮಾಡ್ಬೇಕಂದ್ರೆ ನಾನು. ಭಿನ್ನ ಪಾಯಿಂಟ್ ವೈಶಾಲಿ ಅವರೇ, ನಾವು ಪಬ್ಲಿಕ್ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಹೆಂಡತಿ ಕೈಯಲ್ಲಿ ಮೀಸೆ ಕೊಟ್ಟರು ಹೆಣ್ಪೆಕ್ಲ ಆಯರು ನಮ್ಗೆ ಎಷ್ಟು ಮಾತ್ರ ನ್ಯಾಯ ಕೊಡಿಸ್ತಾನೆ ಅಂತ ಕ್ಲೈಂಟ್ ಎಲ್ಲ ಗೇಲಿ ಮಾಡಿದ್ರೆ. ಆಯ್ತು ಬಿಡ, ಕ್ಲೈಂಟ್ ಬೈಬೇಕಾಗಿರೋದನ್ನೆಲ್ಲ ನೀನ್ ಒಬ್ನೇ ಬೈದ್ರೆ, ನನ್ನ ಹೆಂಡತಿ ಮೀಸೆ ಇಷ್ಟ ಇಲ್ಲ ಬಾ ಕಿತ್ತು ಬಿಸಾಡ್ದೆ. ನಿನ್ನ ಹೆಂಡತಿ ಮೀಸೆ ಇಷ್ಟ ಇಲ್ಲ ಕೀತಾಕ್ಬಿಟ್ಟೆ, ನಿನ್ ಹೆಂಡತಿ ಕಿವಿ ಇಷ್ಟ ಇಲ್ಲ ಕೀತಾಕ್ಬಿಡು, ನಿನ್ ಹೆಂಡತಿ ಮೂಗು ಇಷ್ಟ ಆಗಲ್ಲ ಕೀತಾಕ್ಬಿಡು, ದೇಹದ ಒಂದೊಂದು ಭಾಗನೇ ಕೀತಾಕಿ ಅಂತ ಕಿತ್ತ ಎಸ್ಬಿಡು. ಒಟ್ಟಾರೆ ನಿನ್ನ ಅಭಿಪ್ರಾಯ, ನನ್ನ ಕಣ್ಣಿಗೆ ನೀನ್ ಸುತರ ಚೆನ್ನಾಗಿ ಕಾಣ್ತಿಲ್ಲ. ನೋಡಿ, ಇದು ಸೂಕ್ಷ್ಮವಾದ ಪ್ರದೇಶ, ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್. ಎಲ್ಲಿ ಕುಯ್ಕೊಂಡ್ರು ಮೀಸೆ ಇರೋ ಜಾಗದಲ್ಲಿ ಮಾತ್ರ ಕುಯ್ಕೋಬಾರ್ದು. ಡಾಕ್ಟ್ರೆ, ಇದು ವಾಸಿ ಆಗುತ್ತೆ ತಾನೇ? ಅಲ್ರಿ, ಅನ್ಸೋದು ಕಿತ್ತಾಕೋದು, ಅನ್ಸೋದು ಕಿತ್ತಾಕೋದು, ಇದೇನ್ ಹುಡುಗಾಟ ಅನ್ಕೊಂಡ್ರಿ? ಹೇಳಿ ಡಾಕ್ಟ್ರೆ, ನಾದ್ನ ಎಂಟು ಸ್ಥಳ ಹೆಂಡತಿ ಕಿತ್ತಾಕ್ತಾಳೆ, ನಾದ್ನ ಎಂಟು ಸ್ಥಳ ಹೆಂಡತಿ ಕಿತ್ತಾಕ್ತಾಳೆ, ನಾದ್ನ ಎಂಟು ಸ್ಥಳ ಹೆಂಡತಿ ಕಿತ್ತಾಕ್ತಾಳೆ. ಹೇಳಲೆ, ನನ್ನ ಸ್ವಾತಂತ್ರ್ಯ ಕಿತ್ಕೊಂಡ್ಬಿಟ್ಟಿದ್ದಾರೆ ಡಾಕ್ಟ್ರೆ. ಅಲ್ರಿ, ನಿಮ್ಗೆ ಹೆಂಡತಿ ಇಂಪಾರ್ಟೆಂಟ್, ನಾದ್ನ ಇಂಪಾರ್ಟೆಂಟ್? ನೋಡಿ ಡಾಕ್ಟ್ರೆ, ಈ ಕಡೆಯಿಂದ ನೋಡ್ರಿ ಇವಳು ಮುಖ್ಯ, ಆ ಕಡೆಯಿಂದ ನೋಡ್ರಿ ಅವಳು ಮುಖ್ಯ. ನಮ್ ಭಾವ ಮೀಸೆ ಇಲ್ಲದೆ ಚೆನ್ನಾಗಿ ಕಾಣಲ್ಲ. ನಿಮ್ಗ್ಯಾಕಮ್ಮ ಅವ್ರು ಚೆನ್ನಾಗಿ ಕಾಣಿಸ್ಬೇಕು? ಇವ್ರ ಮೀಸೆ ಇದ್ರೆ ಚೆನ್ನಾಗಿ ಕಾಣಲ್ಲ. ನೋಡಿ, ಈಗ ನನಗೆ ತಲೆ ಕೆಡಿಸ್ಬೇಡಿ, ಯಾರ ಕಣ್ಣಿಗೆ ಇವ್ರು ಚೆನ್ನಾಗಿ ಕಾಣಿಸ್ಬೇಕು? ನನ್ ಕಣ್ಗೆ, ಯಾಕಂದ್ರೆ ಇವ್ರು ನನ್ ಗಂಡ, ನನ್ ಭಾವ, ಅದಕ್ಕೆ ಇವ್ರು ನನ್ ಕಣ್ಣಿಗೆ ಚೆನ್ನಾಗಿ ಕಾಣ್ಬೇಕು. ಯೋ, ಕಿತ್ತಾಡ್ಬೇಡ್ರಮ್ಮ, ಸಾಯಿಸು ಅವ್ರಿಗೆ ಬಿಟ್ಬಿಡೋಣ, ಮೀಸೆ ಇಟ್ಕೋಬೇಕು ಬೇಡವೋ ಅನ್ನೋ ನಿರ್ಧಾರನ ಅವರೇ ಮಾಡ್ಲಿ. ಡಾಕ್ಟ್ರೆ, ಮುಖ ಎಲ್ಲ ಉರಿತಾ ಇದೆ, ಯಾಕಾದ್ರೂ ಮೀಸೆ ಬುಟ್ಟ ಅನ್ನಿಸ್ಬಿಟ್ಟಿದೆ, ಈಗ ಏನ್ ಮಾಡ್ಬೇಕು ನೀವೇ ಹೇಳಿ ಡಾಕ್ಟ್ರೆ. ನೋಡಿ, ಈಗ ಪ್ಲಾಸ್ಟ್ ಹಾಕಿದ್ದೀನಿ, 15 ದಿವಸ ಇದನ್ನ ತೆಗಿಬೇಡಿ, ಮುಖ ತೊಳಿತಾ ತೊಳಿತಾ ಅದೇ ಬಿದ್ದೋಗುತ್ತೆ, ಇಲ್ಲ ಅಂದ್ರೆ ಮುಖಾನೇ ಚೇಂಜ್ ಮಾಡ್ಬೇಕಾಗುತ್ತೆ, ತಲೆನೇ ಚೇಂಜ್ ಮಾಡ್ಬೇಕಾಗತ್ರಿ. ಕೊಡಿ, 150 ರೂಪಾಯಿ ಫೀಸು. ಇನ್ನು ಯಾರು ಕೊಡ್ಬೇಕು ಅಂತ ನಿರ್ಧಾರ ಮಾಡಿಲ್ಲ, ಯಾರೋ ಒಬ್ರು ಕೊಡ್ರಿ, ಫೀಸ್ ನನಗೆ ಬರೋದು ಮುಖ್ಯ. ಕೊಡ್ತೀವಿ, ಇದಕ್ ಮಾತ್ರ ಏನು ಬೇಡ್ವಾ? ಮನೇಲಿ ಯಾವ್ದನ್ನ ಹಳೆ ಮಾತ್ರ ಇದ್ರೆ ಕೊಡ್ರಿ, ಮೀಸೆ ಗಾಯಕ್ಕೆ ಯಾವ್ದು ಮಾತ್ರ ಇಲ್ಲ. ಹಾವಾ, ಈ ಕಡೆ ತಿರುಗಿ. ವೈಶಾಲಿ ಅವ್ರೆ, ಅದನ್ನ ಮುಟ್ಬೇಡ್ರಿ. ಡಾಕ್ಟ್ರೆ, ನನ್ಗೆ ಈ ಮೀಸೆ ಇಷ್ಟ ಇಲ್ಲ, ನನ್ ಕಿತ್ತ ಕಿತ್ತ. ಮುಟ್ಲೇನಿ, ನಿನ್ನ ಕಷ್ಟ ನನ್ ಕೇಳಿ ನೋಡಕ್ ಆಗಲ್ಲ. ಏನಮ್ಮ, ಚರ್ಮ ಕಿತ್ಕೊಂಡ್ ಬಂದಿದೆ, ಈ ತರ ತೆಗ್ಯೋದು, ರಕ್ತ ಕಿತ್ಕೊಂಡು ಹರಿತಾ ಇದೆ. ಡಾಕ್ಟ್ರೆ, ನನ್ ಕಲಿ ನೋವನ್ನ ಸಹಿಸಕ್ ಆಗ್ತಾ ಇಲ್ಲ. ಸರಿಯಪ್ಪ, ಇನ್ನೊಂದ್ ಪ್ಲಾಸ್ಟ್ ಹಾಕ್ಬಿಡ್ತೀನಿ. ಹಾಕಿ ಡಾಕ್ಟ್ರೆ. ಅಯ್ಯೋ 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 ಡಾಕ್ಟ್ರೆ, ಇನ್ಮೇಲೆ ನಿಮ್ ಮನೇಲಿ ಇರಲ್ಲ, ಮೀಸಿನ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ನೀವೆಲ್ಲೇ ಹೋದ್ರು ನನ್ನ ಕರ್ಕೊಂಡೋಗಿ, ನಿಮ್ಗೆ ಸಿಕ್ಕಿರೋದು ಇವಳ ಮೇಲೆ, ನನ್ ಮೇಲಲ್ಲ. ಬೇಡಮ್ಮ ಬೇಡ, ನಿಮ್ಮಿಬ್ರಿಗೂ ದೊಡ್ಡ ನಮಸ್ಕಾರ. ಅಯ್ಯೋ, ಈಗ ನನ್ ದುಡ್ಡು ಯಾರು ಕೊಡ್ತೀರಾ? ನಿಮ್ ಟ್ರೀಟ್ಮೆಂಟ್ ಇಂದ ನಮ್ಮ ಭಾವ ಹುಷಾರಾಗಿಲ್ವಲ್ಲ. ನಾನು ಅಷ್ಟು ದಿನ ಬಂದಲ್ಲಮ್ಮ. ಮೀಸೆ ಕಿತ್ತಾಕಿದ್ದು ಇವಳು, ಇವಳನ್ನ ಕೇಳಿ ಕೊಡ್ತಾಳೆ.
ನಾನು ಫೀಸ್ ಕೊಡ್ತೀನಿ. ನಿಮ್ಮ ಮನಸ್ಥಿತಿ ಸರಿಗಿಲ್ಲ ರೀ, ನಿಮ್ಗೆ ನೀವೇ ಸಮಾಧಾನ ಮಾಡ್ಕೋಬೇಕು. ಮನಸ್ಸಿನ ಸ್ಥಿತಿಯ ನಿರೂಪಕನಾದ ಪಾಂಡುರಂಗನೆ ನನಗೆ ಎಂತ ಗತಿ ತಂದ್ಬಿಟ್ಯಾ ಅಂದ್ರೆ ಅವ್ನಿಗೆ ಮೀಸೆ ಇದ್ರಷ್ಟು ಬಿಟ್ರಷ್ಟು ನೀವ್ ಯಾಕೆ ಓದಾಡ್ತೀರಾ? ಈ ನಡುವೆ ಅವ್ರ ಆವೇದನ ತುಂಬಾ ಹಚ್ಚಿಕೊಳ್ಳಿದ್ದಾರೆ. ಹಚ್ಕೊಳ್ಳಿ, ಈ ಮನೆ ಅವಳ ಮಧ್ಯೆ ನಡೆಯುತ್ತೆ, ನಡೀಲಿ. ಆದ್ರೆ ನಾನು ಈ ಮನೆ ಯಜಮಾನಿ, ನನ್ ಮಾತೆ ನಡೀಬೇಕು, ಅದೇ ನ್ಯಾಯ ಅದೇ ಧರ್ಮ. ಏನಾದ್ರೂ ಮಾಡ್ಕೊಂಡು ಹಾಳಾಗಿ. ಹಾಯ್, ನಾನ್ ಚೆನ್ನಾಗಿದ್ದೀನಿ, ನೀವು? ಅಕ್ಕ, ಇವತ್ತು ನೀನ್ ಹಾಕಿದ ಡ್ರೆಸ್ ಚೆನ್ನಾಗಿತ್ತು. ಏನು, ನಾನು ಹಾಕೊಂಡ್ ಬಂದಿದ್ದ ಡ್ರೆಸ್ ಚೆನ್ನಾಗಿತ್ತ? ಥ್ಯಾಂಕ್ ಯು. ನನ್ನ ಹತ್ರ ಇದೇ ತರ ಬೇರೆ ಕಲರ್ ಡ್ರೆಸ್ ಇದೆ, ನಾಳೆ ಹಾಕೊಂಡ್ ಬರ್ತೀನಿ. ಎಷ್ಟೇ ಆದ್ರೂ ನಮ್ ಭಾವ ಕೊಡ್ಸೋದಲ್ವಾ, ಚೆನ್ನಾಗೇ ಇರುತ್ತೆ. ಸರಿ ಸರಿ, ಓಕೆ, ಬಾಯ್ ಬಾಯ್. ನಮ್ ಗುಂಡನ ಜೊತೆ ಮಾತಾಡಿತ್ತು, ಮಾತಾಡ್ಲಿ. ಅವ್ರ ಯಾಕ್ರಿ ಇವಳಿಗೆ ಡ್ರೆಸ್ ಕೊಡ್ಸ್ಬೇಕು, ಯಾಕೆ ಹೋಗ್ಲಬೇಕು? ನೀವು ಹೋಗ್ಲಿ, ಅವ್ರು ಕೊಡ್ಸಿರೋ ಡ್ರೆಸ್ ನಾನು ಯಾಕೆ ಹೋಗ್ಲಿ? ನೋಡಿ ಏನಮ್ಮ, ಎಫ್ ಎಂ ರೇಡಿಯೋ, ಗುಂಡನ ಕೊಡ್ಸಿ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಈಗ ನಮ್ ಗುಂಡನ ಜೊತೆ ಏನೇ ಮಾತಾಡಿದ್ದು? ಹಾಗೆ ಅನ್ಕೋ, ಏನೀಗ ಏನಾದ್ರು ಮಾಡ್ಕೊಂಡು ಹಾಳಾಗೋ. ನಾನ್ ಬರಲ್ಲ, ಅವಳಿಗೆ ಬುದ್ಧಿ ಹೇಳಿ. ಬೇರೆಯವ್ರ ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನ್ಗಿಲ್ಲ. ಬುದ್ಧಿ ಇಲ್ದೆ ಇರೋರಿಗೆ ಬುದ್ಧಿ ಹೇಳೋ ಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ಈ ಪರಮೇಶ್ವರ್ ಅವರೇ, ನಿಶ್ಚಿತಾರ್ಥ ಮಾಡಿಸ್ಬೇಕು, ಒಬ್ರು ಶಾಸ್ತ್ರಿಗಳನ್ನ ಕರೆಸ್ರಿ. ಏನ್ ಹೇಳ್ತಿದ್ದೀರ ನೀವು? ಇವಳು ಈ ಮನೇಲಿ ಇರೋವರೆಗೂ ನನ್ ಗಂಡ ನುಣ್ಸ್ಕೊಳಕ್ ಆಗಲ್ಲ. ಅದಕ್ಕೆ ನಾಳೆ ಬೆಳಗ್ಗೆ ನಿಶ್ಚಿತಾರ್ಥ ಮಾಡಿಸಿ ಸಂಜೆನೆ ಮದ್ವೆ ಮಾಡಿಸ್ತೀನಿ. ಯಾರ ಜೊತೆ? ಸುಬ್ಬಿನ್ ಜೊತೆ. ಐ ಲೈಕ್ ಯುವರ್ ಅಟಿಟ್ಯೂಡ್. ಶಾಸ್ತ್ರಿಗಳೇ, ಎಲ್ಲಿದ್ದೀರಾ? ಯಾರ್ದೋ ತಿಥಿ ಮಾಡ್ಸಕ್ ಹೋಗ್ತಿದ್ದೀರಾ? ಬೇಗ ಬನ್ರಿ, ಇದು ಸುಬ್ಬನ್ ತಿಥಿ ಆಗ್ತದೆ. ಏನ್ ನಡೀತಾ ಇದೀಯಮ್ಮ? ಗೊತ್ತಿದ್ದು ಗೊತ್ತಿದ್ದು ವೇದನ್ಗೆ ಸುಬ್ಬನ ಕೊಟ್ಟು ಮದುವೆ ಮಾಡ್ತಾ ಇದೆಯಲ್ಲ, ನಾಯಿಗೂ ನವಿಲ್ಗೂ ಎಂತ ಜೋಡಿ? ನೀವು ಅವ್ರ ಕೈಗೂ ಕುಣಿತೀರಲ್ಲ, ನೀವೆಂತ ಪ್ರಾಣಿ ಅಂತ ಹೇಳ್ರಿ. ವೈಶಾಲ್ಯವ್ರಿಗೆ ತುಂಬಾ ಕೋಪ ಬಂದಿದೆ ಕಣ, ನಿನ್ನ ವೇದನ ದೂರ ಮಾಡ್ಬೇಕು ಅಂತ ಸುಬ್ಬನ ಕೊಟ್ಟು ಮದುವೆ ಮಾಡ್ತಿದ್ದಾರೆ. ಗೊತ್ತಾಯ್ತು ಕಣ, ಇಬ್ಬರು ಜಗಳ, ಮೂರನೇನು ಲಾಭ. ಮಾಮ ಶಾಸ್ತ್ರಿಗಳು ಎಲ್ಲಿದ್ದಾರೆ? ರಘು ಕರ್ಸ ವೇದನ ಪಡುವಲಕಾಯಿ ಕೊಟ್ಟು ನಾನು ಮದುವೆ ಮಾಡಲ್ಲಮ್ಮ. ಅವಳಿಗೆ ಇಷ್ಟ ಇಲ್ಲ, ಇಷ್ಟು ಇಲ್ದಿರೋ ಮದುವೆ ಮಾಡಿದ್ರೆ ಕಾನೂನು ವಿರುದ್ಧವಾಗತ್ತೆ. ಇದ್ದು ಮಾತ್ರಕ್ಕೆ ಯಾರ ಜೊತೆ ನಾನು ಮದುವೆ ಮಾಡಬಹುದಾ? ಇದು ಫಲವಂತದ ಮದುವೆ ಅಂತ ಒಂದು ಸ್ಟೇಟ್ಮೆಂಟ್ ಬರ್ಕೊಡಮ್ಮ, ನಿಮ್ಮ ಅಕ್ಕ ಅದ ಹೇಗ್ ಮದುವೆ ಮಾಡ್ತಾಳೋ ನಾನು ನೋಡ್ತೀನಿ. ನೀನು ವೇದ ಜೊತೆ ಸಲಿಗೆ ಅಂತ ಮಾತಾಡ್ದೆ, ಆದ್ರೆ ಪಿನ್ ಅದನ್ನ ತಪ್ಪಿಲ್ಕೊಂಡ್ಬಿಟ್ಟಿದ್ದಾರೆ ಕಣ, ಅದಕ್ಕೆ ಎಷ್ಟು ಸಮಸ್ಯೆ ಆಗಿರೋದು? ನಾನೆಲ್ಲ ಸಲಿಗೆ ಅಂತ ಮಾತಾಡ್ದೆ. ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಅಡ್ರೆಸ್ ಗೊತ್ತಾಯ್ತು? ನಿಮ್ಗೆ ಚಾಕ್ಲೇಟ್ ಕೊಡ್ಬೇಕು ಅಂತ ಹುಡ್ಕೊಂಡ್ ಬಂದೆ. ಯಾಕೆ? ಇವತ್ತು ನನ್ ಬರ್ಡೇ. ಅಯ್ಯೋ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಚಿನ್ನಾ. ನಿನ್ ಚಿನ್ನ ರನ್ನ ಪೊನ್ನ ಎಲ್ಲ ಇವಳೆ. ಇವಳು ನನ್ ತಂಗಿ, ರಸ್ತೆನಲ್ಲಿ ಸಿಕ್ಕಿದ್ಲು. ದಿನ ನನಗ್ ಫೋನ್ ಮಾಡಿ ನಿಮ್ ಹೀಗಿದ್ದೀರಾ, ಹಾಗಿದ್ದೀರಾ, ನಿಮ್ ಡ್ರೆಸ್ ಚೆನ್ನಾಗಿದೆ, ನಿಮ್ ಕಣ್ ಚೆನ್ನಾಗಿದೆ ಅಂತ ಹೊಗಳ್ತಿರ್ತಾಳೆ. ಏನ್ರಿ ವೈಶಾಲಿ ಅವರೇ, ದೇವ್ರಂತ ಗುಂಡನ ಮೇಲೆ ಅನುಮಾನ ಪಟ್ಬಿಟ್ರಲ್ಲ. ನನ್ ತಪ್ಪಿನ ಅರಿವಾಗಿದೆ ರೀ, ನನ್ ತಪ್ಪು ಮಾಡ್ಬಿಟ್ಟೆ, ಪ್ಲೀಸ್ ನನ್ನ ಕ್ಷಮಿಸ್ಬಿಡ್ರಿ, ಇದನ್ನಿಲ್ಲೇ ಬಿಟ್ಬಿಡ್ರಿ. ನೀವು ತಪ್ಪು ಅಪ್ಕೊಂಡ್ರೆ ನಾ ಸುಮ್ಮನಿರಂಗಿಲ್ಲ, ಬಿಳಿ ಅರಿವೆ ಹಾಕೊಂಡೆ ನೀವ್ ವೇದರ್ ಜೊತೆ ನನ್ ಮಗ ಮಾಡ್ಸಬೇಕೇ? ಅದು ಹೇಗೋ ಸಾಧ್ಯ, ನಾವೆಲ್ಲ ರಾಜಿಯಾಗ ಆಯ್ತಲ್ಲ. ನೀವು ರಾಜಿ